ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಫೆಬ್ರವರಿ 16, 17 ಮತ್ತು 18 2018ರ ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. IISS ಬಿಡುಗಡೆ ಮಾಡಿರುವ ಮಿಲಿಟರಿ ಬ್ಯಾಲೆನ್ಸ್ 2018ರ ವರದಿಯ ಪ್ರಕಾರ ರಕ್ಷಣಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವೆಚ್ಚ ಮಾಡಿದ ರಾಷ್ಟ್ರದ ಹೆಸರೇನು? ಉತ್ತರ ಅಮೆರಿಕ. ಅಮೆರಿಕವು ಸುಮಾರು 38.4 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ರಕ್ಷಣಾ ಕ್ಷೇತ್ರಕ್ಕೆ ವ್ಯಯಿಸಿದೆ. ಈ ವರದಿಯಲ್ಲಿ ಭಾರತವು ಸುಮಾರು 3.3 ಲಕ್ಷ ಕೋಟಿ ರೂಪಾಯಿಗಳಷ್ಟು ರಕ್ಷಣಾ ಕ್ಷೇತ್ರಕ್ಕೆ ವ್ಯಯಿಸುವುದರ ಮೂಲಕ 5ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ನೂತನವಾಗಿ ನೇಪಾಳದ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ KP ಶರ್ಮಾ ಓಲಿ. KP ಶರ್ಮಾ ಓಲಿರವರು 2ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ದಕ್ಷಿಣ ಆಫ್ರಿಕಾದ ನೂತನ ಅಧ್ಯಕ್ಷರು ಯಾರು? ಉತ್ತರ ಸಿರಿಲ್ ರಮಪೋಸಾ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿದ್ದ ಜೆಕೊಬ್ ಜುಮ್ಮಾರವರು ರಾಜೀನಾಮೆ ನೀಡಿದ್ದಾರೆ. ಉಪಾಧ್ಯಕ್ಷರಾಗಿದ್ದ ಸಿರಿಲ್ ರಮಪೋಸಾರವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಭಾರತದ ಹಾಕಿ ತಂಡದ ಪ್ರಾಯೋಜಕತ್ವವನ್ನು ಯಾವ ರಾಜ್ಯ ಸರ್ಕಾರವು ಪಡೆದುಕೊಂಡಿದೆ? ಉತ್ತರ ಒಡಿಶಾ. ಒಡಿಶಾ ರಾಜ್ಯ ಸರ್ಕಾರವು ಹಾಕಿ ಇಂಡಿಯಾ ಜೊತೆ 5 ವರ್ಷಗಳ ಪ್ರಾಯೋಜಕತ್ವದ ಒಪ್ಪಂದವನ್ನು ಮಾಡಿಕೊಂಡಿದೆ. ಮರದಲ್ಲಿ ನಿರ್ಮಿಸಲಾಗಿರುವ ದೇಶದ ಮೊದಲ ಕೆನೋಪಿ ವಾಕ್ ಅನ್ನು ಎಲ್ಲಿ ನಿರ್ಮಿಸಲಾಗಿದೆ? ಉತ್ತರ ದಾಂಡೇಲಿ ಸಮೀಪದ ಕುವೇಶಿಯಲ್ಲಿ. ಕೆನೋಪಿ ವಾಕ್ವೇ ಎಂದರೆ ಮರದ ನಡುವಿನಲ್ಲಿ ಬ್ರಿಡ್ಜ್ ಆಕಾರದ ಸೇತುವೆಯನ್ನು ನಿರ್ಮಿಸಲಾಗಿರುತ್ತದೆ. ಈ ಬ್ರಿಡ್ಜ್ವು ಹಾವಿನ ಆಕಾರವನ್ನು ಹೊಂದಿರುತ್ತದೆ. ATP ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ ವಿಶ್ವದ ಅತ್ಯಂತ ಹಿರಿಯ ಆಟಗಾರ ಯಾರು? ಉತ್ತರ ಸ್ವಿಟ್ಜರ್ಲ್ಯಾಂಡ್ ಆಟಗಾರ ರೋಜರ್ ಫೆಡರರ್. ರೋಜರ್ ಫೆಡರರ್ ಅವರು ತಮ್ಮ 36ನೇ ವಯಸ್ಸಿನಲ್ಲಿ ATP ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ಹಿರಿಯ ವ್ಯಕ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ದ್ವಿಪಕ್ಷೀಯ ಸರಣಿಯೊಂದರಲ್ಲಿ 500ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ನಾಯಕನೆಂಬ ಶ್ರೇಯಕ್ಕೆ ಪಾತ್ರರಾದವರು ಯಾರು? ಉತ್ತರ ವಿರಾಟ್ ಕೊಹ್ಲಿ. ಕೊಹ್ಲಿರವರು ದಕ್ಷಿಣ ಆಫ್ರಿಕಾ ವಿರುದ್ಧದ 6 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ 3 ಶತಕ ಮತ್ತು 1 ಅರ್ಧಶತಕ ಸಹಿತ 558 ರನ್ ಗಳಿಸಿ ಈ ಸಾಧನೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2013ರಲ್ಲಿ ರೋಹಿತ್ ಶರ್ಮಾರವರು ಆಸ್ಟ್ರೇಲಿಯಾ ಎದುರಿನ ಏಕದಿನ ಸರಣಿಯ 6 ಪಂದ್ಯಗಳಲ್ಲಿ 419 ರನ್ ಗಳಿಸಿದ್ದು ಇದುವರೆಗಿನ ಸಾಧನೆಯಾಗಿತ್ತು. ಡಾಯಿಸ್ ಬ್ಯಾಂಕ್ನ ಪ್ರಕಾರ 2019ರ ಹಣಕಾಸು ವರ್ಷದಲ್ಲಿ GDP ಪ್ರಗತಿ ದರವೆಷ್ಟೆಂದು ಊಹಿಸಲಾಗಿದೆ? ಉತ್ತರ %7.5. ಬ್ಯಾಂಕ್ ಆಫ್ ಜಪಾನ್ನ ಗವರ್ನರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ಹರುಹಿಕೋ ಕುರೋಡಾ. ಬ್ಯಾಂಕ್ ಆಫ್ ಜಪಾನ್ನ ಕೇಂದ್ರ ಕಚೇರಿ ಟೋಕಿಯೋನಲ್ಲಿದೆ. ಕೆನಡಾದ ಪ್ರಧಾನಮಂತ್ರಿಯ ಹೆಸರೇನು? ಉತ್ತರ ಜಸ್ಟಿನ್ ಟ್ರೂಡೋ. ಕೆನಡಾದ ರಾಜಧಾನಿ ಒಟ್ಟವಾ ಹಾಗೂ ಕರೆನ್ಸಿ
ಕೆನಡಿಯನ್ ಡಾಲರ್. 2018 ವಿಜ್ಞಾನ ಮತ್ತು ತಂತ್ರಜ್ಞಾನದ ಆಸ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಉತ್ತರ, ಪುಣೆ ಮೂಲದ ವಿಕಾಸ್ ಸತಾಯಿರ್ ಅವರಿಗೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.